Hi, hello viewers, welcome to my channel Samaa Foods. Ivattin video dalli tumbane perfect agi sabudana paisa athwa sago kheer hege madodu anta nodana. Samaya tumba kadime iddaga yen madbeku anta gottagde iddaga onde tarada paisa galanna taste maadi bejaradaga ee paisana kandithvaglu try maadi sikka patte ishta padtira. Ee sabudana paisa madodikke modlige nanu 1/4 ಕಪ್ ಆಗುವಷ್ಟು ಅಂದರೆ ಒಂದು ಪುಟ್ಟ ಕಪ್ ಆಗುವಷ್ಟು ಸಾಬೂದಾನಿನ ತಗೊಂಡಿದ್ದೀನಿ. ತುಂಬ ಸಣ್ಣದಾಗಿರೋ ಸಾಬೂದಾನ ಸಿಗುತ್ತೆ, ಅದನ್ನೇ ತಗೊಳ್ಳಿ. ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಸಿಗುವಂತಹ ದೊಡ್ಡ ದೊಡ್ಡ ಸಾಬೂದಾನ ಅಷ್ಟೊಂದು ಚೆನ್ನಾಗಿರಲ್ಲ. ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ಪಾಯಸಕ್ಕೆ ನೀವು ಖಂಡಿತವಾಗ್ಲೂ ಯಾವಾಗಲೂ ಇದನ್ನೇ ತಗೊಂಡು ಬರ್ತೀರ. ಇದೇ ಸಾಬೂದಾನನ ತಗೊಳ್ಳಿ, ಚೆನ್ನಾಗಾಗುತ್ತೆ. ಇದೇ ಥರ ಇದಿಲ್ಲ ಅಂದರೆ ನಾರ್ಮಲ್ ಆಗಿರೋ ಸಾಬೂದಾನಲ್ಲೂ ಕೂಡ ಪಾಯಸನ ಮಾಡ್ಕೋಬೋದು. ಈಗ ತೋರಿಸಿರೋಷ್ಟು ಸಾಬೂದಾನನ ನಾನು 5 ನಿಮಿಷ ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು ಪುಟ್ಟ ಕಪ್ಪಲ್ಲಿ 4 ರಿಂದ 5 ಜನ ತಿನ್ನೋಷ್ಟು ಪಾಯಸ ಆಗುತ್ತೆ. ನೋಡಿ, 5 ನಿಮಿಷ ನೆನೆಸಿದ್ದೀನಿ, ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಈಗ ನೆನೆಸಿರೋಂತಹ ಸಾಬೂದಾನ ನೋಡಿ, ನಾನು 5 ನಿಮಿಷ ನೆನೆಸಿದ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಅದನ್ನು ಪ್ರೆಸ್ ಮಾಡಿದ್ರೂ ಕೂಡ ಅದು ಸಾಫ್ಟಾಗಿ ಒಡೆದೋಗ್ತಾ ಇಲ್ಲ, ಅಂದರೆ ಹೇಗಿತ್ತೋ ಹಾಗೇ ಇದೆ. ತುಂಬ ನೆನೆಸೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು, ಅಂದರೆ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಅಂತ. ನೆನೆಸಿರೋಂತಹ ಸಾಬೂದಾನನ ಒಂದು ಸ್ಟ್ರೈನರಲ್ಲಿ ನೀರನ್ನೆಲ್ಲ ಬಸಿಯೋಕೆ ಇಡ್ತೀನಿ. ಈ ಥರ ಇದು ನೀರೆಲ್ಲ ಬಸಿದು ಬರೀ ಸಾಬೂದಾನ ಮಾತ್ರ ಉಳ್ಕೋಬೇಕು. ನೀರಿನಂಶ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ 3 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. 3 ಚಮಚ ತುಪ್ಪ ಸಾಕಾಗತ್ತೆ, ಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿನೂ ಬಳಸ್ಬೋದು. ನಂತರ ನಾನು ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಇಷ್ಟು ಅಷ್ಟು ಅಂತ ಇಲ್ಲ, ಇದೇ ಬೇಕು ಅದೇ ಬೇಕು ಅಂತಲೂ ಇಲ್ಲ. ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋವಾಗ ಸಿಗುತ್ತಲ್ಲ ಡ್ರೈ ಫ್ರೂಟ್ಸು, ಆವಾಗ ಪಾಯಸದ ಟೇಸ್ಟು ಡಬಲ್ ಅನಿಸುತ್ತೆ. ತುಪ್ಪದಲ್ಲಿ ಸೇರಿಸಿದ ನಂತರ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಈಗ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಅದೇ ತುಪ್ಪಕ್ಕೆ ನೀರನ್ನು ಬಸಿಯೋದಕ್ಕೆ ಇಟ್ಟಿದ್ವಲ್ಲ ಸಾಬೂದಾನನ ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಸಾಬೂದಾನನ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ. ಇದು ಸ್ವಲ್ಪ ತಳ ಹಿಡಿಯುತ್ತೆ, ಹಾಗಾಗಿ ಚೂರು ಕೈ ಬಿಡ್ದಂಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಇದನ್ನು 5 ನಿಮಿಷ ನೆನೆಸಿರ್ತೀವಿ. ನಂತರ ತುಪ್ಪದಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಕಂಪ್ಲೀಟಾಗಿ ಬೆಂದ್ಬಿಡುತ್ತೆ. ನಾವು ಇದನ್ನು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಅದಕ್ಕಾಗಿ ನಾನು ಹೇಳಿದ್ದು 5 ನಿಮಿಷದಲ್ಲಿ ರೆಡಿಯಾಗುತ್ತೆ ಅಂತ. ನೋಡಿ ಎಷ್ಟು ನಾವು ಪೇಷನ್ಸಿಂದ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀವೋ ಈ ಸಾಬೂದಾನನ, ಅಷ್ಟು ಪಾಯಸ ತುಂಬ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ತುಪ್ಪದಲ್ಲಿ ಫ್ರೈ ಮಾಡ್ತಾ ಹೋದಂಗೆಲ್ಲ ಮುದ್ದೆ ಮುದ್ದೆ ಆಗ್ತಾ ಹೋಗುತ್ತೆ, ಅಂದರೆ ಕಂಪ್ಲೀಟಾಗಿ ಬೆಂದ ನಂತರ ಅದು ಮುದ್ದೆ ಥರ ಆಗುತ್ತೆ. ಮುದ್ದೆ ಆಯಿತು ಅಂತ ಭಯ ಪಡೋಕ್ಕೆ ಹೋಗಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟಾದರೂ ಮುದ್ದೆ ಆಗಲಿ, ಆರಾಮಾಗಿ ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ತಗೊಳ್ಳಿ. ಇವಾಗ ನೋಡಿ ಇದು ಆಗಿದೆ, ಆಲ್ಮೋಸ್ಟ್ 90% ಸಾಬೂದಾನ ಬೆಂದಿದೆ. ನಾವು ಆಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಯಾವ ಕಪ್ಪಲ್ಲಿ ಸಾಬೂದಾನ ತಗೊಂಡಿದ್ನೋ ಆ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನು ಸೇರಿಸ್ತೀನಿ. ಮೊದಲಿಗೆ 1 ಕಪ್ಪಷ್ಟು ನೀರನ್ನು ಸೇರಿಸಿ ಗಂಟನ್ನೆಲ್ಲ ನೀಟಾಗಿ ಒಡೆಯೋ ಥರ ಮಿಕ್ಸ್ ಮಾಡಿದ ನಂತರ ಇನ್ನೆರಡು ಕಪ್ಪಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ತೀನಿ. ಈ ಥರ ಮುಂಚೆನೇ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಪಾಯಸ ಇಡೀ ದಿನ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ, ಪರ್ಫೆಕ್ಟಾಗಿರುತ್ತೆ. ಇವಾಗ ಇದರ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ತೀನಿ, ಸಾಕು ಅಷ್ಟೇ. ಇವಾಗ ನೋಡಿ 1 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹುಷಾರು, ತಳ ಹಿಡಿಯೋದಕ್ಕೆ ಬಿಡಬೇಡಿ.
ಇವಾಗ ಲಿಡ್ನ ಓಪನ್ ಮಾಡಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಬುದಾನ ಕಂಪ್ಲೀಟಾಗಿ ಬೆಂದಿದೆ. ಇನ್ನೂ ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂದರೆ ತುಂಬ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ 4 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕಲರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಕೇಸರಿ ದಳನ ಸೇರಿಸ್ತಾ ಇದ್ದೀನಿ. ಕೇಸರಿ ದಳ ಇಲ್ಲಿ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ, ಕಲರ್ ಕೂಡ ಬರುತ್ತೆ. ನೋಡಿ, ಕೇಸರಿ ದಳ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಕಲರ್ ಕೂಡ ಚೇಂಜ್ ಆಯಿತು, ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆನಂತರ ಸಕ್ಕರೆನೂ ಕೂಡ ಈಗಲೇ ಸೇರಿಸ್ಬೇಕು. ಯಾವ ಕಪ್ಪಲ್ಲಿ ಸಾಬುದಾನ ತಗೊಂಡಿದ್ನೋ ಆ ಕಪ್ಪಿಂದ 1¼ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಆಗಿರುತ್ತೆ. ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ, ನಾವು ಕಮ್ಮಿ ಸಕ್ಕರೆ ತಿಂತೀವಿ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು. ಈ ಥರ ನಾವು ಮುಂಚೆನೇ ಸಕ್ಕರೆನ ಹಾಕೋದ್ರಿಂದ ಅಲ್ಲಿಗೆ ಸಾಬುದಾನ ಬೇಯೋದು ಸ್ಟಾಪ್ ಆಗಿಬಿಡುತ್ತೆ. ಇದಕ್ಕಿಂತ ಜಾಸ್ತಿ ಸಾಬುದಾನ ಬೆಂದರೆ ಪಾಯಸ ಗಟ್ಟಿಯಾಗತ್ತೆ. ಸೊ ಮುಂಚೆನೇ ಸಕ್ಕರೆ ಹಾಕಿಬಿಟ್ರೆ ಸಾಬುದಾನ ಬೇಯೋದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ನಂತರ ನಾನಿಲ್ಲಿ ಹಾಲನ್ನು ಬಿಸಿಯಾಕೋದಕ್ಕೆ ಇಟ್ಟಿದ್ದೆ. ತಣ್ಣದಿರೋಂತಹ ಹಾಲನ್ನು ಬಳಸಬೇಡಿ, ಈ ಥರ ಬಿಸಿ ಮಾಡಿನೇ ಹಾಲನ್ನು ಪಾಯಸಕ್ಕೆ ಸೇರಿಸಿ. 300 ml ಆಗುವಷ್ಟು, ಅಂದಾಜು 300 ml ಆಗುವಷ್ಟು ಹಾಲಿದೆ. ಜಾಸ್ತಿ ಹಾಲು ಬೇಕಿಲ್ಲ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿ ಹಾಲು ಹಾಕಿ ಕೂಡ ಈ ಪಾಯಸ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಬಾಕಿ ಪ್ರೊಸೀಜರೆಲ್ಲ ಹಾಗೆ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಪಾಯಸನ ಕುದಿಸಿದ್ದೀವಿ, ಅಂದರೆ ಸಾಬುದಾನನ ಕುದಿಸಿದ್ದೀವಿ, ಹಾಲು ಕೂಡ ಚೆನ್ನಾಗಿ ಕುದ್ದಿದೆ, ಬಿಸಿ ಬಿಸಿಯಾಗಿರೋ ಹಾಲನ್ನು ಹಾಕಿದ್ದೀವಿ. ಈಗ ನಾವು ಇದನ್ನು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ 1 ನಿಮಿಷ ಕುದಿಸಿದ್ರೆ ಸಾಕು. ಹಾಲು ಹಾಕಿದ ನಂತರ 1 ನಿಮಿಷ ಅದು ಸೆಟ್ ಆಗೋವರೆಗೂ 1 ನಿಮಿಷ ಕುದಿಸಿದ್ರೆ ಸಾಕು. ನಂತರ ಏಲಕ್ಕಿ ಸಿಪ್ಪೆ ಸಮೇತ ಏಲಕ್ಕಿ ಪುಡಿನ ಹಾಕಿದ್ನಲ್ವ, ಈಗ ಏಲಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಅದರದ್ದು ಫ್ಲೇವರು ಬಿಟ್ಕೊಂಡಿರತ್ತೆ. ಈ ಟೈಮಲ್ಲಿ ಏಲಕ್ಕಿ ಸಿಪ್ಪೆನ ತೆಗೆದು ಬಿಸಾಕ್ಬಿಡಿ ಬೇಡ. ಈಗ ಚೆನ್ನಾಗಿ ಕುದಿಸ್ಕೋಬೇಕು, 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ ಇದು ಆಗಿದೆ, ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡ ನಂತರನೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ಮುಂಚೆನೇ ಡ್ರೈ ಫ್ರೂಟ್ಸ್ನ ಸೇರಿಸೋದ್ರಿಂದ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ಬಾದಾಮ್ ಮತ್ತು ಗೋಡಂಬಿ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡಿದ ನಂತರನೇ ಡ್ರೈ ಫ್ರೂಟ್ಸ್ನ ಸೇರಿಸಿದ್ದು. ಜೊತೆಗೆ ಒಣದ್ರಾಕ್ಷಿ ಹುಳಿ ಬಿಟ್ಕೊಂಡು ಮಧ್ಯದಲ್ಲಿ ಪಾಯಸ ಒಡೆದೋಗೋ ಚಾನ್ಸಸ್ಸು ಇರುತ್ತೆ, ಹಾಗಾಗಿ ಡ್ರೈ ಫ್ರೂಟ್ಸ್ನ ಕೊನೆಯಲ್ಲೇ ಸೇರಿಸಿ. ಇವಾಗ ನೋಡಿ ಸೂಪರ್ ಆಗಿರೋಂತಹ ಸಾಬುದಾನ ಖೀರು ರೆಡಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕುಡಿಬಹುದು ಅಥವಾ ಚಪಾತಿ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್.